ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 6ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕಗಳು ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. 13ನೇ ಪಾಠ ದೆಹಲಿ ಸುಲ್ತಾನರು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಭ್ಯಾಸಗಳು: ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲ ತರೇನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ನಿಂದ ಡ್ಯಾಶ್ ಸೋತನು. ಉತ್ತರ ಮೊಹಮ್ಮದ್ ಗೋರಿ. ಅಲಾವುದ್ದೀನ್ ಖಿಲ್ಜಿಯು ಎಸ್ ದಿಲ್ಲಿಯಲ್ಲಿ ಡ್ಯಾಶ್ ಎಂಬ ಕೋಟೆಯನ್ನು ಕಟ್ಟಿದನು. ಉತ್ತರ ಸಿರಿ. ಪ್ರಶ್ನೆ 3, ಇಬ್ರಾಹಿಂ ಲೋಧಿಯನ್ನು ಮೊದಲ ಪಾನಿಪತ್ ಕದನದಲ್ಲಿ ಸೋಲಿಸಿದವನು. ಉತ್ತರ ಬಾಬರ್. ಗುಲಾಮಿ ಸಂತತಿಯ ಸ್ಥಾಪಕ ಡ್ಯಾಶ್. ಉತ್ತರ ಕುತುಬುದ್ದೀನ್ ಐಬಕ್. ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಮೊಹಮ್ಮದ್ ಗೋರಿಯು 2ನೇ ತರೈನ್ ಯುದ್ಧದಲ್ಲಿ ಯಾರ ವಿರುದ್ಧ ಜಯ ಸಾಧಿಸಿದ? ಉತ್ತರ, ಮೊಹಮ್ಮದ್ ಗೋರಿ 2ನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜನ ವಿರುದ್ಧ ಜಯ ಸಾಧಿಸಿದ. 2ನೇ ಪ್ರಶ್ನೆ, ಕುತುಬ್ ಮಿನಾರನ್ನು ಕಟ್ಟಿಸಿದವರು ಯಾರು? ಕುತುಬ್ ಮಿನಾರನ್ನು ಕಟ್ಟಿಸಿದವನು ಕುತುಬುದ್ದೀನ್ ಐಬಕ್. 3ನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಯಾರು? ಉತ್ತರ, ದೆಹಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ರಜಿಯಾ ಸುಲ್ತಾನ್. ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು? ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಎಸ್ ಉತ್ತರ ಬಂದ್ಬಿಟ್ಟು ಮಲ್ಲಿಕಾಫರ್ ಅನ್ನೋದು ಇತ್ತು. 5ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಗಲಕನು ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು? ಸೊ ಮೊಹಮ್ಮದ್ ಬಿನ್ ತುಗಲಕನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದನು. ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಯಾರು? ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಬಲ್ಬನ. ಮುಖ್ಯ ಪ್ರಶ್ನೆ 3, ಗುಂಪಿನಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರೀಬೇಕು. ಫಸ್ಟ್ ಕ್ವಶನ್, ಮೊಹಮ್ಮದ್ ಗಜ್ನಿಯ ದಾಳಿಗಳ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಉತ್ತರ, ಅಫ್ಘಾನಿಸ್ತಾನದ ಗಜ್ನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ. ಇವನು 17 ಬಾರಿ ಭಾರತದ ಮೇಲೆ ದಾಳಿ ನಡೆಸಿದ. ಇದರ ಪರಿಣಾಮವಾಗಿ ಭಾರತದ ಹಲವಾರು ಸಂಪದ್ಭರಿತ ನಗರಗಳನ್ನು ಸೂರೆಗೊಂಡವು. ಧಾರ್ಮಿಕ ಕೇಂದ್ರಗಳು ನಾಶವಾದವು. ಇವುಗಳಲ್ಲಿಯ ಮಥುರೆಯ ಶ್ರೀಕೃಷ್ಣ ಮಂದಿರದ ಗುಜರಾತಿನ ಸೋಮನಾಥ ದೇವಾಲಯಗಳು ಸಹಿತ ಸೇರಿಕೊಂಡಿದ್ದವು. ಕುತುಬುದ್ದೀನ್ ಐಬಕನ ಸಾಧನೆಗಳನ್ನು ತಿಳಿಸಿ ಕೇಳಿದರೆ, ಕುತುಬುದ್ದೀನ್ ಪ್ರಾರಂಭದಲ್ಲಿ ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದ. ಈ ಕಾರಣದಿಂದಾಗಿ ಇವನು ಗುಲಾಮಿ ಸಂತತಿ ಅಂದಾಯಿತು. ಇವನು ಶತ್ರುಗಳನ್ನು ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿದ. ತನ್ನ ವಿಜಯದ ದ್ಯೋತಕವಾಗಿ ದಿಲ್ಲಿಯ ಸಮೀಪದ ಮೆಹರೌಲಿ ಎಂಬಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಿದ. ನೆಕ್ಸ್ಟ್, ಅಲಾವುದ್ದೀನ್ ಖಿಲ್ಜಿಯ ಎಸ್ ಧೋರಣೆಗಳು ಮತ್ತು ಅವುಗಳ ಪರಿಣಾಮಗಳನ್ನು ಕೇಳಿದರೆ, ಅಲಾವುದ್ದೀನ್ ಆಡಳಿತ, ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದಿದ್ದ. ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನು ತಂದ. ಮಾದಕ ಪದಾರ್ಥಗಳ ಸೇವನೆ, ಜೂಜಾಟ ನಿಷೇಧ, ಮಾಡಿದ ತಪ್ಪಿತಸ್ಥರನ್ನು ಕಂಡವರನ್ನು ಕ್ರೂರವಾಗಿ ದಂಡಿಸತಕ್ಕಂಥ ಶಿಕ್ಷೆಯನ್ನು ಮಾಡಿದ. ಮೊಹಮ್ಮದ್ ತುಗ್ಲಕನ ಧೋರಣೆಗಳು ಏಕೆ ವಿಫಲಗೊಂಡವು ಅಂತ ಕೇಳಿದ್ದಾರೆ. ಇಲ್ಲಿ ಆಡಳಿತ ಸುಧಾರಣೆಗಾಗಿ ತುಗ್ಲಕ್ ಅನೇಕ ಪ್ರಯೋಗಗಳನ್ನು ನಡೆಸಿದ. ಅವುಗಳಲ್ಲಿ ಮುಖ್ಯವಾದದ್ದು ರಾಜಧಾನಿಯ ವರ್ಗಾವಣೆ. ದೆಹಲಿಯ ಬದಲು ಭಾರತದ ಮಧ್ಯಭಾಗದಲ್ಲಿರುವ ದೇವಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿದರೆ ಅದು ಸಾಮ್ರಾಜ್ಯದ ಕೇಂದ್ರ ಇದ್ದಂತಾಗುತ್ತದೆ ಎಂಬುದು ಮೊಹಮ್ಮದ್ ತುಗ್ಲಕ್ಕನ ನಂಬಿಕೆ. ಅಲ್ಲದೆ ರಾಜಧಾನಿಯನ್ನು ದಕ್ಷಿಣಕ್ಕೆ ಸ್ಥಳಾಂತರಿಸಿದರೆ ಮುಂದೆ ದಕ್ಷಿಣದ ರಾಜ್ಯಗಳಿಗೆ ದಾಳಿ ನಡೆಸುವುದು ಸುಲಭವಾಗ್ತದೆ ಎಂಬ ಲೆಕ್ಕಾಚಾರವು ಅವನದ್ದಾಗಿತ್ತು. ದಿಲ್ಲಿಯಿಂದ 700 ಮೈಲಿ ದೂರದಲ್ಲಿದ್ದ ದೇವಗಿರಿಗೆ ದೌಲತಾಬಾದ್ ಎಂದು ಹೆಸರಿಟ್ಟ. ದೆಹಲಿಯ ಜನ ಅಲ್ಲಿಗೆ ಹೋಗಬೇಕೆಂದು ಕಟ್ಟಾಜ್ಞೆ ಹೊರಡಿಸಿದ. ಆದರೆ ವಲಸೆ ಹೊರಟ ಜನ ತುಂಬ ಕಷ್ಟ ಅನುಭವಿಸಿದರು. ಇದನ್ನರಿತ ತುಗ್ಲಕನು ಜನರನ್ನು ಮತ್ತೆ ದಿಲ್ಲಿಗೆ ಮರಳುವಂತೆ ಅಪ್ಪಣೆ ಮಾಡಿದ. ಇವನ ತಪ್ಪುಗಳಿಂದ ಬದುಕು ಉಳಿದು ಮರಳಿದವರ ಕೆಲವೇ ಜನ. ತುಗ್ಲಕನ ಬೆಳ್ಳಿ ನಾಣ್ಯಗಳ ಬದಲು ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದ. ಇದರ ಸಂಪೂರ್ಣ ಅಧಿಕಾರ ಸರ್ಕಾರದ್ದು ಮಾತ್ರ. ನಾಣ್ಯವನ್ನು ಟಂಕಿಸೋ ಅಧಿಕಾರ ಎಂಬ ರಾಜಾಜ್ಞೆಯನ್ನು ಹೊರಡಿಸಲಿಲ್ಲ. ಇದರಿಂದಾಗಿ ಸಿಕ್ಕವರೆಲ್ಲ ತಾಮ್ರದ ನಾಣ್ಯ ತಯಾರಿಸಿದರು. ಇದಕ್ಕೆ ವಿನಿಮಯ ರೂಪದಲ್ಲಿ ಬೆಳ್ಳಿ ಲೋಹಗಳನ್ನು ಕೊಡೋದು ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಮೊಹಮ್ಮದನು ತನ್ನ ತಪ್ಪನ್ನು ಅರಿತು ಮತ್ತೆ ಮೊದಲಿನ ನಾಣ್ಯಗಳನ್ನು ಚಲಾಯಿಸಬೇಕೆಂದು ಆಜ್ಞಾಪಿಸಿದ. ಒಟ್ಟಿನಲ್ಲಿ ಪ್ರಯೋಗದಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತು. ಇದರಿಂದ ಬೇಸತ್ತ ಜನರು ಮೊಹಮ್ಮದನ ಆಡಳಿತದ ವಿರುದ್ಧ ದಂಗೆ ಎದ್ದರು. ಪ್ರಶ್ನೆ 5, ದೆಹಲಿ ಸುಲ್ತಾನರ ಕಾಲದಲ್ಲಿ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಹೇಗಿತ್ತು? ಸೊ ದೆಹಲಿ ಸುಲ್ತಾನರ ರಾಜ್ಯದಲ್ಲಿ ಹಿಂದೂಗಳು ಬಹು ಅಲ್ಪಸಂಖ್ಯಾತರಾಗಿದ್ದರು. ಆಡಳಿತ ಟರ್ಕಿ ನೆಲೆಯಲ್ಲಿ ನಡೆಯುತ್ತಿತ್ತು. ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬಾಗಿತ್ತು. ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು. ದೆಹಲಿ ಸುಲ್ತಾನರು ಸ್ಥಳೀಯ ಪ್ರಬಲ ಪ್ರತಿರೋಧವನ್ನು ಸತತ ಎದುರಿಸಬೇಕಾಗಿತ್ತು. ಅಧಿಕಾರವನ್ನು ಕಳೆದುಕೊಳ್ಳುವ ಭೀತಿ ಸುಲ್ತಾನರನ್ನು ಕಾಡುತ್ತಿತ್ತು. ಆರ್ಥಿಕತೆ
ರೈತರ ಮೇಲಿನ ಭೂಕಂದಾಯದ ಹೊರೆ ವಿಪರೀತವಾಗಿತ್ತು. ಮೊಹಮ್ಮದ್ ಬಿನ್ ತುಗ್ಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿದಲ್ಲದೆ ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದನು. ಪರಿಣಾಮವಾಗಿ ರೈತರು ಎಲ್ಲೆಡೆ ದಂಗೆ ಎದ್ದರು. ಸೊ ಆ ಕಾಲದ ನೇಗೆ ಆ ಕಾಲದ ಪ್ರಮುಖ ಉದ್ಯಮವಾಗಿತ್ತು. ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೀತು, ಭಾರೀ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸಿತು ಅಂತ ಬರೀಬೇಕು. ಇನ್ನು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ದೆಹಲಿ ಸುಲ್ತಾನರು ನೀಡಿದ ಕೊಡುಗೆಗಳು ಏನು ಕೇಳಿದರೆ, ಈ ದೆಹಲಿ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳೆಂದರೆ ಅದು ಪ್ರಸಿದ್ಧವಾದ ಕುತುಬ್ ಮಿನಾರ್ 71 ಮೀಟರ್ ಎತ್ತರ. ಸೊ ನೆಕ್ಸ್ಟ್ ಅಲೈ ದರ್ವಾಜಾ ಅಂತಕ್ಕಂಥದ್ದು ಒಂದು ಸುಂದರವಾದ ದ್ವಾರ. ಕವತ್ತುಲ್ ಇಸ್ಲಾಂ ಮಸೀದಿ ಮತ್ತು ಸಿರಿಕೋಟೆ. ಇದೇ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿತು. ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆ ಹೆಸರಾಂತ ಕವಿಗಳು. ಖುಸ್ರು ಸಂಗೀತಗಾರರಾಗಿದ್ದರು. ನೆಕ್ಸ್ಟ್ ತಬಲಾ ಸಿತಾರ್ ಮುಂತಾದ ವಾದ್ಯಗಳನ್ನು ರೂಪಿಸಿದರು. ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ರಾಮಾನಂದ್ ಕಬೀರ ರಮದಾಸ್ ಮೀರಾ ಈ ಕಾಲದಲ್ಲಿ ಭಕ್ತ ಸಂತರು ಸೂಫಿ ಕಾವ್ಯವನ್ನು ಬರೆದರು. ಲಾಸ್ಟ್ ಕ್ವಶನ್ ಹೊಂದಿಸಿ ಬರೆದಿದ್ದೀವಿ. ಜೈಸಿ ಪದ್ಮಾವತ್ ಬರ್ತದ ದೌಲಪತಾಬಾದ್ ದೇವಗಿರಿ, ಅಲಾವುದ್ದೀನ್ ಖಿಲ್ಜಿದ್ ಬರ್ತದ ಅಲೈ ದರ್ವಾಜಾ, ಅಮೀರ್ ಖುಸ್ರೋದ್ ಬರ್ತದ ಸಿತಾರ್ ಅಂತಕ್ಕಂಥದ್ದು ಬರ್ತದೆ. ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.